हेलो माय डियर स्टूडेंट्स हेगिदीरा एल्लरू वेलकम टू पल्लवी पल्लवी ट्यूटोरियल्स सो इवत्तु नडेदिरुवंतह हिस्ट्री एग्जाम एल्लरिगू कूड टेंशन आगता इदे एनु अंत हेळिद्रे एग्जाम कष्ट इत्तु ब्लू प्रिंट प्रकार बंदिल्ल नावु एक्सपेक्ट माडिरुवंत क्वेश्चन्स गळे बंदिल्ल मेन आगि बरबेकागिरुवंत क्वेश्चन्स गळे बंदिल्ल अन्नोदु ऑफ कोर्स ब्लू प्रिंट चेंज अवरु यावदादरू ओंदु सब्जेक्ट ब्लू प्रिंट प्रकार ओद्कोळ्ळि अंत कोट्टाग अदर प्रकारने एग्जाम बरुत्ते ಬೇಕಿದ್ರೆ ನಿಮ್ಮ ಹಿಸ್ಟ್ರಿ ಒಂದು ಬಿಟ್ಟು ಈ ಹಿಂದೆ ನಡೆದಿರುವಂಥ ಎಕ್ಸಾಮ್ಸ್ಗಳೆಲ್ಲ ಬ್ಲೂ ಪ್ರಿಂಟ್ ಪ್ರಕಾರನೇ ಫಾಲೋ ಆಗಿದೆ ಓಕೆನಾ ಇಲ್ಲಿ ನಾನು ಕೆಲವೊಂದಿಷ್ಟು ಕ್ವೆಶನ್ಸ್ಗಳನ್ನು ಕ್ರಾಸ್ ಆ್ಯಂಡ್ ವೆರಿಫಿಕೇಷನ್ ಮಾಡಿದೆ ಬ್ಲೂ ಪ್ರಿಂಟಲ್ಲಿ ಯಾವ್ಯಾವ ಕ್ವೆಶನ್ಸ್ಗಳು ಬಂದಿತ್ತು ಯಾವ್ಯಾವ ಅಧ್ಯಾಯದಲ್ಲಿ ಕ್ವೆಶನ್ಸ್ಗಳು ಬಂದಿತ್ತು ನಿಮಗಿಲ್ಲಿ ಏನು ಚೇಂಜಸ್ ಆಗಿದೆ ಅಂತ ಹೇಳಿದಾಗ ಮೇನ್ ಆಗಿ ನಾನು ನಿಮಗೆ ಟೂ ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನ ಕೊಟ್ಟಿದ್ದೆ ಮಕ್ಕಳೇ ನೀವು ಈಸಿಯಾಗಿ 16 ಮಾರ್ಕ್ಸ್ನ ತಗೊಳ್ಳೇಬೇಕು ಅನ್ನೋ ಕಾರಣಕ್ಕೆ ಟೂ ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನ ಕೊಟ್ಟಿದ್ದೆ ಬಟ್ ನೀವಿಲ್ಲಿ 8 ಕ್ವೆಶನ್ಸ್ಗಳಿಗೆ ಆನ್ಸರ್ಸ್ನ ಮಾಡಬೇಕು ಈ 8ರಲ್ಲಿ ಇಲ್ಲಿ 6 ಕ್ವೆಶನ್ಸು ಬ್ಲೂ ಪ್ರಿಂಟ್ ಪ್ರಕಾರ ಬಂದಿದೆ ಫಸ್ಟ್ ಕ್ವೆಶನ್ ಮೊದಲ ಅಧ್ಯಾಯದಲ್ಲಿ ಎರಡನೇ ಅಧ್ಯಾಯ ನಾನೇನು ಹೇಳಿದ್ದೆ ಎರಡನೇ ಅಧ್ಯಾಯದಲ್ಲೂ ಕೂಡ ಎರಡು ಅಂಕದ ಪ್ರಶ್ನೆ ಬರುತ್ತೆ ನೆಕ್ಸ್ಟ್ 4.2 ಇರಲಿಲ್ಲ 4.9 ಇತ್ತು ಅದೇ ರೀತಿಯಾಗಿ 5.1 ಇರಲಿಲ್ಲ 5.3 ಕೂಡ ಇರಲಿಲ್ಲ 1 ನೆಕ್ಸ್ಟ್ ಇಲ್ಲಿ 2 ಅದೇ ರೀತಿ 4.9 ಹಾಗೆ ಇಲ್ಲಿ ನಿಮಗೆ 5.4 ಇದು ಕೂಡ ನಿಮ್ಮ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಇರುವ ಡೈರೆಕ್ಟ್ ಕ್ವೆಶ್ಚನ್ ನೇ ಕೊಟ್ಟಿದ್ದಾರೆ 5.4 ರಲ್ಲಿ ನೆಕ್ಸ್ಟ್ 7.1 ಇಲ್ಲೂ ಕೂಡ ಒಂದು ಪ್ರಶ್ನೆ ಡೈರೆಕ್ಟ್ ಕ್ವೆಶ್ಚನ್ ನಿಮ್ಮ ಮಾಡೆಲ್ ಪೇಪರ್ ಅಲ್ಲಿ ಏನಿತ್ತು ಅದೇ ಕ್ವೆಶ್ಚನ್ ನೆಕ್ಸ್ಟ್ 7.7 ರಲ್ಲೂ ಕೂಡ ಕ್ವೆಶ್ಚನ್ ಬಂದಿದೆ ಅಂದ್ರೆ 6 ಕ್ವೆಶ್ಚನ್ ಬಂದಿದೆ ಅಕಾರ್ಡಿಂಗ್ ಟು ಬ್ಲೂ ಪ್ರಿಂಟ್ 8 ಕ್ವೆಶ್ಚನ್ ಗೆ ನೀವು ಆನ್ಸರ್ ಮಾಡಬೇಕು 6 ಕ್ವೆಶ್ಚನ್ 6 ಪ್ರಶ್ನೆ ಬ್ಲೂ ಪ್ರಿಂಟ್ ಪ್ರಕಾರ ಬಂದಿದೆ ಇನ್ ಎರಡು ಕ್ವೆಶ್ಚನ್ ಬ್ಲೂ ಪ್ರಿಂಟ್ ಪ್ರಕಾರ ಬಂದಿಲ್ಲ ಸೋ ಅಲ್ಲಿಗೆ ನಿಮಗೆ 4 ಮಾರ್ಕ್ಸ್ ಕಷ್ಟ ಆಯಿತು ನೆಕ್ಸ್ಟ್ ನಾನು ನಿಮಗೆ ಹಿಸ್ಟರಿ ಎಕ್ಸಾಮ್ ಗೆ ರೆಡಿ ಆಗುವಾಗಲೇ ಹೇಳಿದ್ದೆ 1 ಮಾರ್ಕಿನ ಕ್ವೆಶ್ಚನ್ಸ್ ಯಾವ ಯಾವ ಅಧ್ಯಾಯಗಳಲ್ಲಿ ನೋಡಿಕೊಳ್ಳಬೇಕು ಅನ್ನೋದು ಅಧ್ಯಾಯ 1 4.1 5.3 6 7.1 4.1 4.4 ಅದೇ ರೀತಿ 5.2 7.4 7.6 4.2 4.5 7.2 5.5 7.4 3 4.3 5.5 7.1 7.6 ಇಷ್ಟನ್ನ ಓದ್ಕೊಂಡ್ರೆ 20 ಮಾರ್ಕ್ಸ್ ಗ್ಯಾರಂಟಿ ಅಂತ ಹೇಳಿದ್ದೆ ಇದರಲ್ಲಿ ಚೇಂಜ್ ಆಗಿರೋ ಕ್ವೆಶ್ಚನ್ಸ್ ಬ್ಲೂ ಪ್ರಿಂಟ್ ಅನ್ನು ಫಾಲೋ ಮಾಡದೆ ಆ ಕಡೆ ಹೊರಗಡೆಯಿಂದ ಬಂದಿರುವ ಕ್ವೆಶ್ಚನ್ಸ್ ಅಂದ್ರೆ ಬ್ಲೂ ಪ್ರಿಂಟ್ ಅನ್ನು ಫಾಲೋ ಮಾಡದೆ ಬೇರೆ ಪಾಠಗಳಿಂದ ಕೊಟ್ಟಂತ ಕ್ವೆಶ್ಚನ್ಸ್ 4 20ರಲ್ಲಿ 4 ಕ್ವೆಶ್ಚನ್ಸ್ ಬಂದಿದೆ ಉಳಿದಿರುವ 16 ಕ್ವೆಶ್ಚನ್ಸ್ ಬ್ಲೂ ಪ್ರಿಂಟ್ ಪ್ರಕಾರ ಬಂದಿದೆ ನಾನು ನಿಮಗೆ ವಿಡಿಯೋ ಮಾಡುವಾಗ ಒಂದು ಪಾಯಿಂಟ್ ಅನ್ನು ಹೇಳಿದ್ದೆ ಹೊಂದಿಸಿ ಬರೆಯಿರಿಯಲ್ಲಿ ಇರೋದು ಬಿಟ್ಟ ಸ್ಥಳಕ್ಕೆ ಹೋಗಬಹುದು ಬಿಟ್ಟ ಸ್ಥಳದಲ್ಲಿರೋದು ಹೊಂದಿಸಿ ಬರೆಯಿರಿಗೆ ಬರಬಹುದು ಒಂದು ಅಂಕ ಬಹು ಆಯ್ಕೆ ಬಹು ಆಯ್ಕೆಯಿಂದ ಬಿಟ್ಟ ಸ್ಥಳ ಈ ರೀತಿಯಾಗಿ ಆ ಕಡೆ ಈ ಕಡೆ ಆಗುತ್ತೆ ಸೊ ಟೋಟಲ್ ಆಗಿ 20 ಅಂಕಗಳು ಗ್ಯಾರಂಟಿ ಬರಬೇಕು ಅಂತ ಹೇಳಿದ್ರೆ ಒಂದು ಅಂಕದ ಪ್ರಶ್ನೆಗಳನ್ನ ಇಷ್ಟು ಅಧ್ಯಾಯದಲ್ಲಿ ಓದ್ಕೊಳ್ಬೇಕು ಅಂತ ಆಗಿತ್ತು ಹೌದಲ್ವಾ ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ 16 ಪ್ರಶ್ನೆಗಳು ನಿಮಗೆ ಬ್ಲೂ ಪ್ರಿಂಟ್ ಪ್ರಕಾರನೇ ಬಂದಿದೆ ಅಂದ್ರೆ ಒಂದು ಅಂಕದ ಟೋಟಲ್ 20 ಪ್ರಶ್ನೆಗಳಲ್ಲಿ 16 ಪ್ರಶ್ನೆಗಳು ಬ್ಲೂ ಪ್ರಿಂಟ್ ಪ್ರಕಾರ ಬಂದಿದೆ ಮಕ್ಕಳೇ ಇನ್ನು 4 ಬಂದಿಲ್ಲ ಬಟ್ ನಿಮಗೆ ತುಂಬಾ ನಮಗೂ ಕೂಡ ಬೇಜಾರಾಗುವಂಥದ್ದು ನಿಜವಾಗ್ಲೂ ಕೂಡ 10 ಅಂಕದ ಪ್ರಶ್ನೆಗಳು ಮತ್ತೆ 5 ಅಂಕದ ಪ್ರಶ್ನೆಗಳಲ್ಲಿ ತುಂಬಾ ಹೋಪ್ಸ್ ಇಟ್ಕೊಂಡು ಇದೇ ಕ್ವೆಶ್ಚನ್ಸ್ ಬರುತ್ತೆ ರಿಪೀಟೆಡ್ ಕ್ವೆಶ್ಚನ್ಸ್ ಓದ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ನಾವು ಕೂಡ ಪ್ರಿಪೇರ್ ಮಾಡಿ ನಿಮಗೆ ಕಲಿಸ್ಕೊಡ್ಬೇಕು ನಾವು ಹೇಳಿದ್ದನ್ನ ನೀವು ಕಲ್ತು ಬರ್ದಿದ್ದೀರಿ ಅಂತ ಹೇಳಿದ್ರೆ ನಮಗೂ ಕೂಡ ಒಂದು ಖುಷಿ ಎಲ್ಲೋ ಒಂದ್ ಕಡೆ ನಾವು ಕೂಡ ಬ್ಲೆಸ್ಡ್ ಅಂತ ಫೀಲ್ ಆಗುತ್ತೆ ನಿಮ್ಮ ತರ ಒಳ್ಳೆ ಸ್ಟೂಡೆಂಟ್ಸ್ ನ ನಾವು ಅರ್ನ್ ಮಾಡಿರೋದು ಬಟ್ ಏನಾಗಿದೆ ಅಂತ ಹೇಳಿದ್ರೆ ಕೊಟ್ಟಿರುವಂತಹ ಕ್ವೆಶ್ಚನ್ಸ್ ಅಲ್ಲಿ 10 ಅಂಕಕ್ಕೆ ನಿಮಗೆ ಅಟೆಂಡ್ ಮಾಡಕಾಗಿರೋದು ನಾನು ಕೊಟ್ಟಿರುವಂತ ಕ್ವೆಶ್ಚನ್ಸ್ ಅಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರನ್ನು ಆಧುನಿಕ ಮೈಸೂರಿನ ನಿರ್ಮಾತೃ ಎಂದು ಕರೆಯಲಾಗಿದೆ ಏಕೆ ಇದು ಒಂದೇ ಬರೀಲಿಕ್ಕಾಗಿರೋದು ಬಟ್ ನಾನು ತುಂಬಾ ಸಲ ಹೇಳಿದ್ದೀನಿ ನಿಮಗೆ ಈ ಕ್ವೆಶ್ಚನ್ ಕೂಡ ಕೊಟ್ಟಿದ್ದೀನಿ ಡೀಟೇಲ್ ಆಗಿ ಇದು ಒಂದೇ ಪ್ರಶ್ನೆಗೆ ಒಂದು ವಿಡಿಯೋ ಕೂಡ ಮಾಡಿದ್ದೆ ಗುಪ್ತರ ಕಾಲವನ್ನು ಭಾರತದ ಇತಿಹಾಸದಲ್ಲಿ ಸುವರ್ಣಯುಗ ಎಂದು ಏಕೆ ಕರೆಯುತ್ತಾರೆ ಎಷ್ಟು ಜನ ತುಂಬಾ ಜನ ಮಕ್ಕಳು ವ್ಯೂಸ್ ಕೊಟ್ಟಿದ್ದೀರಿ ನಾನು ಎಕ್ಸಾಮ್ ಟೈಮ್ ಅಲ್ಲಿ ನೋಡಿದ್ದೀನಿ ಬಟ್ ಎಷ್ಟು ಜನ ಇದಕ್ಕೆ ಪ್ರಿಪೇರ್ ಆಗಿ ಹೋಗಿದ್ದೀರಿ ಅನ್ನೋದು ಗೊತ್ತಿಲ್ಲ ಪ್ರಿಪೇರ್ ಆಗಿದ್ದೆ ಆದರೆ ಈ ಎರಡಕ್ಕೆ ನಿಮಗೆ ಒಳ್ಳೆ ಅಂಕಗಳಂತೂ ಖಂಡಿತವಾಗ್ಲೂ ಸಿಗುತ್ತೆ ನೆಕ್ಸ್ಟ್ 5 ಅಂಕದ ಪ್ರಶ್ನೆಗೆ ಬಂದಾಗ ಇಲ್ಲಿ ನಿಮಗೆ ಬಸವೇಶ್ವರರ ಸಾಮಾಜಿಕ ಧಾರ್ಮಿಕ ಸುಧಾರಣೆಗಳನ್ನು ಚರ್ಚಿಸಿ ಏನಿದೆ ಇದು ಒಂದೇ ಪ್ರಶ್ನೆ ಬ್ಲೂ ಪ್ರಿಂಟ್ ಪ್ರಕಾರ ಬಂದಿರುವಂಥದ್ದು ಇದು ಬಿಟ್ಟು ಉಳಿದಿರುವ ಪ್ರಶ್ನೆಗಳು ಯಾವುದು ಕೂಡ ಬಂದಿಲ್ಲ ಹಿಂದಿನ ವರ್ಷದ ಆನುವಲ್ ಪೇಪರು ಮಾಡೆಲ್ ಪೇಪರು ಈ ವರ್ಷದ ಮಾಡೆಲ್ ಪೇಪರು ಎಲ್ಲದಕ್ಕೂ ಕೂಡ ಪ್ರಿಪೇರ್ ಆಗಿ ಅಂತ ಹೇಳ್ಕೊಂಡು ಒಂದು ಮಾತು ಹೇಳಿರ್ತೀವಿ ಸೊ ಅದನ್ನು ತಲೆಯಲ್ಲಿಟ್ಕೊಂಡು ಏನಾದರೂ ಮಕ್ಕಳು ನೀವು ರೆಡಿಯಾಗಿದ್ದೆ ಆದರೆ ನಿಮಗೆ ಹೊಸ ಧರ್ಮಗಳ ಉದಯಕ್ಕೆ ಕಾರಣವಾದ ಅಂಶಗಳು ಇದು ಕೂಡ ಬಂದಿರುತ್ತೆ ಓದ್ಕೊಂಡಿರ್ತೀರಿ ಹೊಯ್ಸಳ ವಾಸ್ತುಶೈಲಿಯ ಪ್ರಮುಖ ಲಕ್ಷಣಗಳು ಇದು ನಿಮಗೆ ಮಾಡೆಲ್ ಪೇಪರಲ್ಲಿ ಇತ್ತು ಹೋದ ವರ್ಷದ ಮಾಡೆಲ್ ಪೇಪರಲ್ಲಿ ಸೊ ಹೋದ ವರ್ಷದ ಪೇಪರ್ಸ್ಗಳಿಗೆ ಪ್ರಿಪೇರ್ ಆದವರಿಗೆ ಈ 3 ಕ್ವೆಶನ್ಸು ಗೊತ್ತಿರುತ್ತೆ
ಈ ವರ್ಷದ ಬ್ಲೂ ಪ್ರಿಂಟ್ ಅನ್ನು ಫಾಲೋ ಮಾಡಿಕೊಂಡು ಈ ವರ್ಷದ ಮಾಡೆಲ್ ಪೇಪರ್ನ ಮಾತ್ರ ಫಾಲೋ ಮಾಡಿಕೊಂಡು ಓದ್ಕೊಂಡಿರುವಂಥ ಮಕ್ಕಳಿಗೆ ಬಸವೇಶ್ವರರ ಸಾಮಾಜಿಕ ಧಾರ್ಮಿಕ ಸುಧಾರಣೆಗಳನ್ನು ಚರ್ಚಿಸಿ ಇದು ಮಾತ್ರ ಅಟೆಂಡ್ ಮಾಡಿರ್ತೀರಿ ಮಕ್ಕಳೇ ಇಲ್ಲಿ ನಿಮಗೆ ಚೋಳರ ಆಡಳಿತದ ಬಗ್ಗೆ ಕೊಡಲೇಬೇಕಾಗಿತ್ತು ಇಂಪಾರ್ಟೆಂಟ್ ಕ್ವಶನ್ ಆಗಿತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಅಧ್ಯಾಯ ಒಂದರಲ್ಲಿ ಒಂದು ಪ್ರಶ್ನೆ ಖಂಡಿತವಾಗ್ಲೂ ಬರುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಕೊಡಬೇಕಾಗಿತ್ತು ಕೂಡ ಯಾಕೆ ಈ ರೀತಿಯಾಗಿ ಬ್ಲೂ ಪ್ರಿಂಟನ್ನು ಇಷ್ಟು ಚೇಂಜ್ ಮಾಡಿದ್ರು ಅನ್ನೋದು ಗೊತ್ತಾಗಿಲ್ಲ ಆದರೆ ಬ್ಲೂ ಪ್ರಿಂಟ್ ಪ್ರಕಾರ ಕೊಡಬೇಕು ಅನ್ನೋದು ಅದು ಮೆನ್ಷನ್ ಕೂಡ ಮಾಡಿದ್ದಾರೆ ಇವನ್ ನಿಮ್ಮ ಅಕೌಂಟೆನ್ಸಿಯಲ್ಲೂ ಅಷ್ಟೇ ಮೆನ್ಷನ್ ಕೂಡ ಮಾಡಿದ್ದಾರೆ ಯಾಕೆ ಇದನ್ನು ಪದೇ ಪದೇ ಅಕೌಂಟೆನ್ಸಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಸ್ಟೂಡೆಂಟ್ಸು ಹಿಸ್ಟ್ರಿ ಕಾಂಬಿನೇಷನ್ ಇರೋರು ಇರ್ತೀವಿ ಕಾಮರ್ಸ್ ಸ್ಟೂಡೆಂಟ್ಸು ನಾಡಿದ್ದು ನಡೆಯುವಂತಹ ಅಕೌಂಟೆನ್ಸಿ ಎಕ್ಸಾಮಿಗೆ ಹೆದರ್ಕೊಳ್ಳೋದು ಬೇಡ ಅನ್ನೋ ಕಾರಣಕ್ಕೆ ಹೇಳ್ತಾ ಇರುವಂಥದ್ದು ಸೊ ನೋಡ್ಬೇಡ ಒಂದ್ಸಲ ನೀವೇನೇನು ಆನ್ಸರ್ ಬರೆದಿದ್ದೀರಿ ಆ ಆನ್ಸರ್ ಎಷ್ಟು ಸರಿಯಾಗಿದೆ ಅನ್ನೋದನ್ನು ಒಂದ್ಸಲ ನೋಡ್ಕೊಳ್ಳೋಣ ಈ ಕ್ವಶನ್ ಅಂತೂ ನಿಮಗೆ ಗೊತ್ತಿತ್ತು ನಾಣ್ಯಶಾಸ್ತ್ರ ಎಂದರೆ ಆಪ್ಷನ್ಸ್ ಆ ಕಡೆ ಕಡೆ ಆಗಿದೆ ಗಡಿಬಿಡಿಯಲ್ಲಿ ತಪ್ಪು ಮಾಡಿಲ್ಲ ಅನ್ಕೊಂಡಿರ್ತೀನಿ ನಾಣ್ಯಶಾಸ್ತ್ರ ಎಂದರೆ ನಾಣ್ಯಗಳ ಅಧ್ಯಯನ ಸಿಂಧು ಜನರ ಪ್ರಧಾನ ದೇವತೆ ಇದು ಕೂಡ ನಾನು ಹೇಳಿದ್ದೆ ನಿಮಗೆ ಮಾತೃದೇವತೆ ಶಿವಾಜಿಯ ಕಿರೀಟ ಧಾರಣೆಯಾದ ವರ್ಷ ಇದು ಕೂಡ ಹೇಳಿದೆ ಮರಾಠ ಸಾಮ್ರಾಜ್ಯದ ಸ್ಥಾಪಕ ಯಾರು ಅಂತ ಕೇಳಿದಾಗ ಶಿವಾಜಿ ಅಂತ ಹೇಗೆ ಆನ್ಸರ್ ಬರಿದ್ರು ಅದೇ ರೀತಿಯಾಗಿ ನಾನು ಹೇಳಿದ್ದೆ ನಿಮಗೆ ಆ ಅಧ್ಯಾಯದಲ್ಲಿ ಬರುವ ಎಲ್ಲ ಪ್ರಶ್ನೆಗಳನ್ನ ನೀವು ನೋಡ್ಕೊಳ್ಬೇಕು ಅಂತ ಸೊ ಶಿವಾಜಿ ಕಿರೀಟ ಧಾರಣೆಯಾದ ವರ್ಷ ಸಾಮಾನ್ಯ ಶಕ ವರ್ಷ 1674 ವೇದಗಳಿಗೆ ಹಿಂದಿರುಗಿ ಎಂಬುದು ಇವರ ಪ್ರಸಿದ್ಧ ಕರೆ ಇದು ಕೂಡ ನಾನು ನಿಮಗೆ ಹೇಳಿದ್ದೆ ಸ್ವಾಮಿ ದಯಾನಂದ ಸರಸ್ವತಿ ಇಲ್ಲಿ ಸರಿಯಾದ ಹೇಳಿಕೆಯನ್ನು ಗುರುತಿಸಿ ಅಂತ ಹೇಳ್ಕೊಂಡು ಒಂದು ಸ್ವಲ್ಪ ಬೇರೆ ರೀತಿಯಾಗಿ ಪ್ರಶ್ನೆಯನ್ನು ಇಲ್ಲಿ ಕೊಟ್ಟಿದ್ದಾರೆ ನಿಮಗೆ ಇದರಲ್ಲಿ ಸರಿಯಾದ ಹೇಳಿಕೆ ಉಮೇಶ್ ಚಂದ್ರ ಬ್ಯಾನರ್ಜಿ ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಥಮ ಅಧಿವೇಶನದ ಅಧ್ಯಕ್ಷತೆ ವಹಿಸಿದ್ದರು ಇದನ್ನು ಕೂಡ ನಾನು ಹೇಳಿದ್ದೆ ಡಬ್ಲ್ಯೂ ಸಿ ಬ್ಯಾನರ್ಜಿ ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಥಮ ಅಧಿವೇಶನದ ಅಧ್ಯಕ್ಷತೆ ವಹಿಸಿದ್ದರು ಇದು ಕೂಡ ಹೇಳಿದ್ದೆ ನೆಕ್ಸ್ಟ್ ನಿಮಗೆ ಬಿಟ್ಟಸ್ಥಳ ಪ್ರಶ್ನೆಗಳು ಕೂಡ ತುಂಬ ಈಸಿ ಇದೆ ಓದಿರುವಂತಹ ಪಾಯಿಂಟ್ಗಳೇ ಆಗಿರುತ್ತೆ ಓದಿರುವ ಅಧ್ಯಾಯದಲ್ಲೇ ಬಂದಿರುವಂಥದ್ದು ಕ್ಷೇತ್ರ ಎಂದರೆ ಉಳುಮೆ ಭೂಮಿ ಡ್ಯಾಶ್ ಕಾನಿಷ್ಕನ ರಾಜಧಾನಿಯಾಗಿತ್ತು ಪುರುಷಪುರ ಇದು ಕೂಡ ನಿಮ್ಮ ಮಾಡೆಲ್ ಪೇಪರ್ ಹೇಗಿತ್ತು ಪ್ಯಾಟ್ರನ್ ಅದೇ ರೀತಿಯಾಗಿದೆ ಅಲ್ಲಿ ಕುಶಾನರ ಪ್ರಸಿದ್ಧ ದೊರೆ ಕೇಳಿದ್ರು ಕಾನಿಷ್ಕ ಇಲ್ಲಿ ಕಾನಿಷ್ಕನ ರಾಜಧಾನಿ ಪುರುಷಪುರ ಕೇಳಿದಾರಷ್ಟೇ ಅಕ್ಬರ್ ಸ್ಥಾಪಿಸಿದ ಹೊಸ ಧರ್ಮ ಯಾವುದು ದೀನ್ ಇ ಇಲಾಹಿ ಇದು ಕೂಡ ನಾನು ನಿಮಗೆ ಹೇಳಿದ್ದೆ ಸಹಾಯಕ ಸೈನ್ಯ ಪದ್ಧತಿ ಜಾರಿಗೊಳಿಸಿದ ಬ್ರಿಟಿಷ್ ಗವರ್ನರ್ ಜನರಲ್ ಯಾರು ಲಾರ್ಡ್ ವೆಲ್ಲೆಸ್ಲಿ ಇದು ಕೂಡ ನಾನು ಕೊಟ್ಟಿರುವಂಥ ಪ್ರಶ್ನೆಯಲ್ಲಿ ಇತ್ತು ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ದಾದಾಬಾಯಿ ನವರೋಜಿ ನೆಕ್ಸ್ಟ್ ನಿಮಗೆ ಹೊಂದಿಸಿ ಬರೆಯಿರಿ ಕೂಡ ಇಲ್ಲಿ ನಿಮಗೆ ಟಾಲೆಮಿ ಮತ್ತು ರಾಮದಾಸ್ ಇದೆರಡು ಏನಿದೆ ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಕಾನ್ಸೆಪ್ಟ್ ಎರಡು ಅದನ್ನು ಬಿಟ್ಟು ಇನ್ನು ಉಳಿದಿರುವ ಶ್ರೀವಿಜಯ ಎರಡನೇ ಇಬ್ರಾಹಿಂ ಆದಿಲ್ ಶಾ ಆಗಿರ್ಬೋದು ಟಿಪ್ಪು ಸುಲ್ತಾನ್ ಇದೆಲ್ಲ ಎಕ್ಸ್ಪೆಕ್ಟೆಡ್ ಕ್ವಶನು ಸೊ ಟಾಲೆಮಿ ಜಿಯಾಗ್ರಫಿ ಶ್ರೀವಿಜಯ ಕವಿರಾಜ ಮಾರ್ಗ ರಾಮದಾಸ್ ಮೊಘಲರ ಕಾಲದ ಪ್ರಸಿದ್ಧ ಸಂಗೀತಗಾರ ನೆಕ್ಸ್ಟು ಎರಡನೇ ಇಬ್ರಾಹಿಂ ಆದಿಲ್ ಶಾ ಜಗದ್ಗುರು ಬಾದ್ಶಾ ಟಿಪ್ಪು ಸುಲ್ತಾನ್ ಮೈಸೂರಿನ ಹುಲಿ ನೆಕ್ಸ್ಟು ಒಂದು ಅಂಕದ ಪ್ರಶ್ನೆಗಳು 4.3 ಓದ್ಕೊಳ್ಬೇಕು ಅನ್ನೋದನ್ನ ನಾವು ಹೇಳಿದ್ವಿ ಮೌರ್ಯರ ರಾಜ ಲಾಂಛನ ಯಾವುದು ಧರ್ಮಚಕ್ರ ಇದೊಂದು ಅನ್ಎಕ್ಸ್ಪೆಕ್ಟೆಡ್ 4.6 5 ಅಂಕದ ಪ್ರಶ್ನೆಗಳು ಮಾತ್ರ ಕೊಡ್ತೀವಿ ಅಂತ ಬ್ಲೂ ಪ್ರಿಂಟಲ್ಲಿ ಮೆನ್ಷನ್ ಆಗಿತ್ತು ಚೋಳರ ಬಗ್ಗೆ ಎಲ್ಲ ಓದ್ಕೊಂಡಿದ್ರಿ ಆ ಚೋಳರ ಕಾನ್ಸೆಪ್ಟ್ ಓದುವಾಗ ಕುಡುವಲೈ ಎಂದರೇನು ಅನ್ನೋದನ್ನು ನೀವು ಓದ್ಕೊಂಡಿರ್ತೀರಿ ಹಾಗಾಗಿ ಕುಡುವಲೈ ಎಂದರೇನು ಚೋಳರ ಕಾಲದಲ್ಲಿ ಗ್ರಾಮಸಭೆಯ ಸದಸ್ಯರನ್ನು ಆಯ್ಕೆ ಮಾಡಲು ಅನುಸರಿಸುತ್ತಿದ್ದ ಅದೃಷ್ಟ ಪದ್ಧತಿಯನ್ನು ಕುಡುವಲೈ ಎಂದು ಕರೆಯುತ್ತಾರೆ ಸಿಖ್ಖರ ಪವಿತ್ರ ಗ್ರಂಥ ಯಾವುದು ಗುರುಗ್ರಂಥ ಸಾಹೇಬ್ ಇದು ಕೂಡ ಎಕ್ಸ್ಪೆಕ್ಟೆಡ್ ಯಾಕಂದ್ರೆ 6 ಒಂದು ಅಂಕದ ಪ್ರಶ್ನೆ ಕೇಳ್ತಾರೆ ಅನ್ನೋದು ಗ್ಯಾರಂಟಿ ಇತ್ತು ಆದರೆ ಅದು ಒಂದು ಪದ ಅಥವಾ ವಾಕ್ಯದಲ್ಲಿ ಬರುತ್ತೋ ಬಿಟ್ಟ ಸ್ಥಳನ ಹೊಂದಿಸಿ ಬರೀರಿ ಅನ್ನೋದನ್ನ ನೀವೇ ಯೋಚನೆ ಮಾಡಿಕೊಂಡು ಎಲ್ಲ ಕಾನ್ಸೆಪ್ಟ್ಗಳನ್ನ ಓದ್ಕೊಂಡಿದ್ರೆ ಬೆಟರ್ ಆಗಿತ್ತು ನೆಕ್ಸ್ಟ್ 7.2 ಇದು ಅನ್ಎಕ್ಸ್ಪೆಕ್ಟೆಡ್ ಝಾನ್ಸಿಯ ರಾಣಿ ಲಕ್ಷ್ಮೀಬಾಯಿಯು ಬ್ರಿಟಿಷರ ವಿರುದ್ಧ ಏಕೆ ದಂಗೆ ಎದ್ದಳು ಆನ್ಸರು ಬ್ರಿಟಿಷರು ತನ್ನ ದತ್ತುಪುತ್ರನನ್ನು ಮಾನ್ಯ ಮಾಡಲು ನಿರಾಕರಿಸಿದ್ದರಿಂದ ದಂಗೆ ಎದ್ದಳು ಅಂತ ಬರೀಬೇಕು ಸೊ ಇದು ಕಾಮನ್ ಆಗಿ ಪಾಠ ಕೇಳಿದಾಗಲೂ ಕೂಡ ನಿಮಗೆ ಗೊತ್ತಿರುತ್ತೆ ಈಸಿಯಾಗಿ ಬರೀಬಹುದು ಕರ್ನಾಟಕದ ಕೇಸರಿ ಎಂದು ಪ್ರಸಿದ್ಧರಾದವರು ಯಾರು ಗಂಗಾಧರ್ ರಾವ್ ದೇಶಪಾಂಡೆ ಇದು 100% ಗ್ಯಾರಂಟಿ ಕ್ವಶನ್ ಬರುತ್ತೆ ಅಂತ ಗೊತ್ತಿತ್ತು ನೆಕ್ಸ್ಟ್ ಇದು ನಿಮ್ಮ ಮಾಡೆಲ್ ಪೇಪರಲ್ಲೂ ಕೂಡ ಇತ್ತು ಅದೇ ಕ್ವಶನ್ ಬಂದಿದೆ ನೆಕ್ಸ್ಟ್ ಭಾಗ ಬಿಯಲ್ಲಿ 2 ಪ್ರಶ್ನೆಗಳು ವಿಶ್ವ ಪರಂಪರೆ ಪಟ್ಟಿಯಲ್ಲಿರುವ ಭಾರತದ ಯಾವುದಾದರೂ 2 ಐತಿಹಾಸಿಕ ತಾಣಗಳನ್ನು ತಿಳಿಸಿ ಮೊದಲನೇ ಅಧ್ಯಾಯದಲ್ಲಿ 2 ಒಂದು ಪ್ರಶ್ನೆ ಬರುತ್ತೆ ಈ ಕ್ವಶನ್ನ ಕೂಡ ನಾನು ನಿಮಗೆ ಕೊಟ್ಟಿದ್ದೆ ಅಜಂತ ಹಂಪಿ ಪಟ್ಟದಕಲ್ಲು ಎಲ್ಲೋರ ಪ್ಯಾಲಿಯೋಲಿಥಿಕ್ ನಿಯೋಲಿಥಿಕ್ ಓದ್ಕೊಳ್ಳೇಬೇಕು ಅನ್ನೋದನ್ನ ಹೇಳಿದ್ದೆ ಪ್ಯಾಲಿಯೋಲಿಥಿಕ್ ಪದದ ಅರ್ಥವೇನು ಪ್ಯಾಲಿಯೋ ಎಂದರೆ ಹಳೆಯ ಲಿಥಿಕ್ ಎಂದರೆ ಶಿಲೆ ಹಳೆಯ ಶಿಲಾಯುಗ ಎಂದು ಅರ್ಥ ಬೌದ್ಧ ಧರ್ಮದ ಪಂಥಗಳನ್ನು ಹೆಸರಿಸಿ ಹೀನಯಾನ ಮಹಾಯಾನ ಕರೆಕ್ಟ್ ಆಗಿ ನೆನಪಿದೆ ನನಗೆ 20 ಪ್ರಶ್ನೆಗಳು ಒಂದೇ ವಿಡಿಯೋದಲ್ಲಿ ಕೊಟ್ಟಿದ್ದೆ 20 ಗ್ಯಾರಂಟಿ ಅಂತ ಹೇಳ್ಕೊಂಡು
ಹೊಂದಿಸಿ ಬರೆಯಿರಿ ಕಾನ್ಸೆಪ್ಟ್ ನ ಹೇಳುವಾಗ ಜೈನ ಧರ್ಮದ ಪಂಥಗಳು ಬೌದ್ಧ ಧರ್ಮದ ಪಂಥಗಳನ್ನ ನೋಡ್ಕೊಂಡು ಹೋಗಿರಿ ಮಕ್ಕಳೇ ಅಂತ ಹೇಳಿದ್ದೆ. ಸೊ ಜೈನ ಧರ್ಮದ ಪಂಥಗಳು ಬೌದ್ಧ ಧರ್ಮದ ಪಂಥಗಳು ಅಂತ ಬಂದಾಗ ಅದು ಎಲ್ಲಿ ಬೇಕಾದ್ರೂ ಬರಬಹುದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಇಲ್ಲಿ ಬೌದ್ಧ ಧರ್ಮದ ಪಂಥಗಳು ಹೀನಯಾನ, ಮಹಾಯಾನ, ಆರನೇ ವಿಕ್ರಮಾದಿತ್ಯನ ಆಸ್ಥಾನ ಕವಿ ಯಾರು ಅವನ ಕೃತಿಯನ್ನು ಹೆಸರಿಸಿ. ಇದು ಈ ಒಂದು ಕ್ವಶನ್ ನೋಡಿದಾಗ ಅಯ್ಯೋ ನಾವು ಓದ್ಕೊಂಡಿಲ್ಲ ಅನ್ಸುತ್ತೆ, ಬಟ್ ಈ ಕ್ವಶನ್ ನಾನು ಕೂಡ ಕೊಟ್ಟಿದ್ದೀನಿ, ಇದು ಬರುತ್ತೆ ಅಂತ ಹೇಳ್ಕೊಂಡು. ಆರನೇ ವಿಕ್ರಮಾದಿತ್ಯನ ಆಸ್ಥಾನ ಕವಿ ಬಿಲ್ಹಣ ಅವರ ಕೃತಿ ವಿಕ್ರಮಾಂಕ ದೇವಚರಿತಂ. ಮೊಹಮ್ಮದ್ ಬಿನ್ ತೊಗ್ಲಕ್ನ ರಾಜಧಾನಿಯನ್ನು ವರ್ಗಾವಣೆ ಮಾಡಿದ್ದಕ್ಕೆ ಯಾವುದಾದರೂ ಎರಡು ಕಾರಣಗಳನ್ನು ಕೊಡಿ. ಕಾರಣಗಳು: ಮಂಗೋಲರ ದಾಳಿಯಿಂದ ರಾಜಧಾನಿ ದೆಹಲಿಯನ್ನು ರಕ್ಷಿಸುವುದು, ರಾಜಧಾನಿಯನ್ನು ರಾಜ್ಯದ ಕೇಂದ್ರದಲ್ಲಿ ಸ್ಥಾಪಿಸುವುದು. ಶಿವಾಜಿಯ ಮೇಲೆ ಪ್ರಭಾವ ಬೀರಿದ ಇಬ್ಬರು ವ್ಯಕ್ತಿಗಳನ್ನು ಹೆಸರಿಸಿ: ದಾದಾಜಿ ಕೊಂಡದೇವ, ಗುರು ತಾಯಿ ಜೀಜಾಬಾಯಿ. ನೆಕ್ಸ್ಟು, ಕನ್ನಡದ ಪ್ರಥಮ ನಾಟಕ ಯಾವುದು ಮತ್ತು ಅದರ ಕರ್ತೃ ಯಾರು? ಕನ್ನಡದ ಪ್ರಥಮ ನಾಟಕ ಮಿತ್ರಾವಿಂದ ಗೋವಿಂದ, ಅದರ ಕರ್ತೃ ಸಿಂಗಾರಾರ್ಯ. ಭಾರತದಲ್ಲಿನ ಪೋರ್ಚುಗೀಸರ ಯಾವುದಾದರೂ ಎರಡು ವ್ಯಾಪಾರಿ ಕೇಂದ್ರಗಳನ್ನು ಹೆಸರಿಸಿ: ಗೋವಾ, ದಿಯು, ದಮನ್, ಬಾಂಬೆ. ಬ್ರಹ್ಮ ಸಮಾಜ ಸ್ಥಾಪನೆಗೊಂಡಿದ್ದು ಎಲ್ಲಿ ಮತ್ತು ಯಾವ ವರ್ಷ? ಬ್ರಹ್ಮ ಸಮಾಜ ಸ್ಥಾಪನೆಗೊಂಡಿದ್ದು 1828ರಲ್ಲಿ ಮತ್ತು ಕಲ್ಕತ್ತಾದಲ್ಲಿ. ಜೆವಿಪಿ ಸಮಿತಿಯ ಯಾರಾದರೂ ಇಬ್ಬರು ಸದಸ್ಯರನ್ನು ಹೆಸರಿಸಿ: ಜೆ ಜವಾಹರಲಾಲ್ ನೆಹರು, ವಿ ವಲ್ಲಭಭಾಯಿ ಪಟೇಲ್, ಪಿ ಪಟಾಬಿ ಸೀತಾರಾಮಯ್ಯ. ನೆಕ್ಸ್ಟು, 5 ಅಂಕದ ಪ್ರಶ್ನೆಗಳಲ್ಲಿ ಹೊಸ ಧರ್ಮಗಳ ಉದಯಕ್ಕೆ ಕಾರಣವಾದ ಅಂಶಗಳಾವುವು? ಇದಕ್ಕೇನಾದರೂ ನೀವು ಉತ್ತರವನ್ನು ಬರೆದಿದ್ರೆ ಇಷ್ಟು ಪಾಯಿಂಟ್ಸ್ ಅನ್ನು ಕವರ್ ಮಾಡಿರಬೇಕು, ನೋಡ್ಕೊಳ್ಳಿ. ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಕೊಡುವಾಗ ನಿಮಗಿದು ಆನ್ಸರ್ನ ಹೇಳಿದ್ದೆ. ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ವೈದಿಕ ಧರ್ಮದ ಲೋಪದೋಷಗಳನ್ನು ವಿರೋಧಿಸಿ ಜೈನ ಧರ್ಮ, ಬೌದ್ಧ ಧರ್ಮಗಳು ಉದಯಿಸಿದವು. ಹೊಸ ಧರ್ಮಗಳ ಉದಯಕ್ಕೆ ಕಾರಣವಾದ ಅಂಶಗಳು ಯಾವುದು ಅಂತ ಹೇಳಿದ್ರೆ, ವೈದಿಕ ಧರ್ಮದಲ್ಲಿನ ಗೊಂದಲಗಳು, ಪುರೋಹಿತ ವರ್ಗದ ಪರಮಾಧಿಕಾರ, ಪ್ರಾಣಿಬಲಿ, ಮಂತ್ರಗಳ ಪಠಣ, ಜಾತಿ ಪದ್ಧತಿ, ಮಹಾನ್ ವ್ಯಕ್ತಿಗಳ ಜನನ. ಇಷ್ಟು ಪಾಯಿಂಟ್ಗಳನ್ನ ವಿವರಣೆ ಸಹಿತ ಬರೆದ್ರೆ ನಿಮಗೆ 5 ಅಂಕಗಳು ಸಿಗುತ್ತೆ. 2ನೇ ಪ್ರಶ್ನೆ, ಹೊಯ್ಸಳ ವಾಸ್ತುಶೈಲಿಯ ಪ್ರಮುಖ ಲಕ್ಷಣಗಳನ್ನ ವಿವರಿಸಿ ಅಂತ ಇದೆ. ಲಕ್ಷಣಗಳು: ನಕ್ಷತ್ರಾಕಾರದ ತಳಪಾಯ, 4 ಅಡಿ ಎತ್ತರದ ನಕ್ಷತ್ರಾಕಾರದ ಜಗತಿ, ತೆರೆದ ಪ್ರದಕ್ಷಿಣ ಪಥ, ವೈವಿಧ್ಯಮಯ ನುಣುಪಾದ ಕಂಬಗಳು, ಸುಂದರ ಮದನಿಕೆಯರ ವಿಗ್ರಹಗಳು, ವಿಶಾಲವಾದ ನವರಂಗ, ಭುವನೇಶ್ವರಿ ಅಂದರೆ ಕೆತ್ತನೆಗೊಳಗೊಂಡ ಮೇಲ್ಚಾವಣಿ ಭುವನೇಶ್ವರಿ, ಪಿರಮಿಡ್ಡಿನ ಆಕೃತಿ, 1-5 ಗರ್ಭ ಗೃಹಗಳು. ಮುಂದಿನ ಪ್ರಶ್ನೆ, ಬಸವೇಶ್ವರರ ಸಾಮಾಜಿಕ ಧಾರ್ಮಿಕ ಸುಧಾರಣೆಗಳನ್ನು ಚರ್ಚಿಸಿ ವಿವರಣೆ ಸಹಿತ ಬರೀಬೇಕು ಅಂತ ಹೇಳಿದ್ದೆ ಮುಂಚೆನೆ. ಧಾರ್ಮಿಕ ಸುಧಾರಣೆಗಳು: ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದರು, ಜಾತಿ ಭೇದವಿಲ್ಲದೆ ಲಿಂಗ ಪೂಜೆಗೆ ಆದ್ಯತೆ ನೀಡಿ ಎಲ್ಲರೂ ಲಿಂಗ ಧರಿಸುವಂತೆ ಮಾಡಿದರು, ಮುಕ್ತಿ ಸಾಧನೆಗೆ ಭಕ್ತಿ ಮಾರ್ಗವನ್ನು ಪ್ರತಿಪಾದಿಸಿದರು, ಶ್ರಮ ಗೌರವವನ್ನು ಎತ್ತಿ ಹಿಡಿದರು, ವಚನ ಸಾಹಿತ್ಯ ಬೆಳೆಸಿದರು, ಕಲ್ಯಾಣದಲ್ಲಿ ಅನುಭವ ಮಂಟಪ ಸ್ಥಾಪಿಸಿದರು. ಸಾಮಾಜಿಕ ಸುಧಾರಣೆಗಳು: ಜಾತಿ ಪದ್ಧತಿ, ಮೂಢನಂಬಿಕೆ, ಬಹುದೇವತಾ ಆರಾಧನೆ, ಮೂರ್ತಿ ಪೂಜೆ, ಪ್ರಾಣಿ ಬಲಿಗಳನ್ನು ಖಂಡಿಸಿದರು, ಸಹಭೋಜನ, ಅಂತರ್ಜಾತಿ ವಿವಾಹಕ್ಕೆ ಪ್ರೋತ್ಸಾಹ ನೀಡಿದರು, ಕಾಯಕವೇ ಕೈಲಾಸ ಎಂದು ತಿಳಿಸಿದರು, ದಯೆಯೇ ಧರ್ಮದ ಮೂಲ ಎಂದು ತಿಳಿಸಿದರು. ನೆಕ್ಸ್ಟು, 10 ಅಂಕದ ಪ್ರಶ್ನೆಗಳಲ್ಲಿ ಗುಪ್ತರ ಕಾಲವನ್ನು ಭಾರತದ ಇತಿಹಾಸದಲ್ಲಿ ಸುವರ್ಣಯುಗ ಎಂದು ಏಕೆ ಕರೆಯುತ್ತಾರೆ ವಿವರಿಸಿ. ಇದಕ್ಕೇನಾದರೂ ಉತ್ತರವನ್ನು ನೀವು ಬರೆದಿದ್ರೆ ಇಷ್ಟು ಪಾಯಿಂಟ್ಸ್ನ ಕವರ್ ಮಾಡಿರಬೇಕಾಗತ್ತೆ. ನೀವು: ಶ್ರೀಗುಪ್ತನು ಗುಪ್ತ ಸಂತತಿಯ ಸ್ಥಾಪಕ, ಸಮುದ್ರಗುಪ್ತನನ್ನು ಕವಿರಾಜ ಎಂದು ಕರೆಯಲಾಗುತ್ತಿತ್ತು, ಕಾಳಿದಾಸನು ಗುಪ್ತರ ಕಾಲದ ಪ್ರಸಿದ್ಧ ಕವಿಯಾಗಿದ್ದನು, ಪಾಹ್ಯಾನ್ ಇವರ ಕಾಲದಲ್ಲಿ ಬಂದ ಚೀನಿ ಯಾತ್ರಿಕ. ಭಾರತೀಯ ಇತಿಹಾಸದಲ್ಲಿ ಗುಪ್ತರ ಕಾಲವು ಸರ್ವಾಂಗೀಣ ಅಭಿವೃದ್ಧಿಯಿಂದಾಗಿ ಸುವರ್ಣಯುಗ ಎಂದೆನಿಸಿಕೊಂಡಿದೆ. ಯಾವ್ಯಾವ ರೀತಿಯಾಗಿ ಇತಿಹಾಸದಲ್ಲಿ ಸುವರ್ಣಯುಗ ಅಂತ ಕರೆಸಿಕೊಳ್ಳೋದಕ್ಕೆ ಕಾರಣಗಳೇನು ಅಂತ ಹೇಳಿದ್ರೆ, ಹಿಂದೂ ಧರ್ಮದ ಪುನರುತ್ಥಾನ. ಹಿಂದೂ ಧರ್ಮದ ಅನುಯಾಯಿಗಳಾಗಿದ್ದರು ಯಾರು? ಗುಪ್ತರು ಹಿಂದೂ ಧರ್ಮದ ಅನುಯಾಯಿಗಳಾಗಿದ್ದರು, ಜೈನ ಮತ್ತು ಬೌದ್ಧ ಧರ್ಮದ ಏಳಿಗೆ ಮಾಡಿದರು, ವಿಷ್ಣು ಶಿವ ಮತ್ತು ದುರ್ಗಾ ಆರಾಧನೆಯನ್ನು ಮಾಡುತ್ತಿದ್ದರು, ಹಲವು ವಿಧಿವಿಧಾನಗಳನ್ನು ನಡೆಸಿಕೊಡುತ್ತಿದ್ದರು, ಹಲವು ವಿಷ್ಣು ದೇವಾಲಯಗಳನ್ನು ನಿರ್ಮಾಣ ಮಾಡಿದರು. ಶಿಕ್ಷಣ: ರಾಜರು ಸ್ವತಃ ಅವರೇ ವಿದ್ವಾಂಸರಾಗಿದ್ದರು, ವಿಶ್ವವಿದ್ಯಾನಿಲಯಗಳನ್ನು ಸ್ಥಾಪನೆ ಮಾಡಿದರು, ಎಕ್ಸಾಂಪಲ್ ನಳಂದ, ಅಜಂತ, ತಕ್ಷಶಿಲಾ, ಸಾರನಾಥ, ಅನೇಕ ಶಿಕ್ಷಣ ಕೇಂದ್ರಗಳನ್ನು ಸ್ಥಾಪನೆ ಮಾಡಿದರು, ಉದಾಹರಣೆಗೆ ಪಾಟಲಿಪುತ್ರ, ವಲ್ಲಭಿ. ಇವರ ಕಾಲದಲ್ಲಿ ಶಿಕ್ಷಣ ಕೇಂದ್ರಗಳಲ್ಲಿ ಬೋಧನಾ ವಿಷಯಗಳು ಯಾವುದಾಗಿತ್ತು ಅಂತ ಹೇಳಿದ್ರೆ, ಪುರಾಣಗಳು, ಸಾಹಿತ್ಯ, ತತ್ವಶಾಸ್ತ್ರ, ಅಂಕಗಣಿತ, ವಿಜ್ಞಾನ ಮುಂತಾದವುಗಳು. ಸಾಹಿತ್ಯ: ಶ್ಲೋಕವನ್ನು ಬರವಣಿಗೆ ರೂಪಕ್ಕೆ ತಂದಂತಹ ಕೀರ್ತಿ ಗುಪ್ತರಿಗೆ ಸಲ್ಲುತ್ತದೆ. ಸಂಸ್ಕೃತ ಸಾಹಿತ್ಯದ ಯುಗ ಅಂತ ಕರೀತಾ ಇದ್ರು. ಸಮುದ್ರಗುಪ್ತ ಕವಿಗಳಲ್ಲಿ ರಾಜ ಅಂತ ಎನಿಸಿಕೊಂಡಿದ್ದನು. 2ನೇ ಚಂದ್ರಗುಪ್ತ ಮತ್ತೆ ನವರತ್ನರಿದ್ದರು. ಎಲ್ಲಿ? ಗುಪ್ತರ ಆಸ್ಥಾನದಲ್ಲಿ, 2ನೇ ಚಂದ್ರಗುಪ್ತನ ಆಸ್ಥಾನದಲ್ಲಿ ನವರತ್ನರಿದ್ದರು. ಕಾಳಿದಾಸ ಭಾರತದ ಶ್ರೇಷ್ಠ ಕವಿ, ಇವರು ಕೂಡ ಗುಪ್ತರ ಕಾಲದಲ್ಲೇ ಬಂದಂತವರು. ವಿಜ್ಞಾನ ತಂತ್ರಜ್ಞಾನ ಪ್ರಗತಿ, ವಿಜ್ಞಾನ ಗಣಿತ ವೈದ್ಯಶಾಸ್ತ್ರ ಮುಂತಾದವುಗಳಲ್ಲಿ ಪ್ರಗತಿಯನ್ನು ಸಾಧಿಸಿದ್ದರು. ಆರ್ಯಭಟ್ಟ ಶ್ರೇಷ್ಠ ಗಣಿತಶಾಸ್ತ್ರಜ್ಞ ಮತ್ತು ಖಗೋಳ ವಿಜ್ಞಾನಿಯಾಗಿದ್ದನು. ಬ್ರಹ್ಮಗುಪ್ತ ಗಣಿತಶಾಸ್ತ್ರಜ್ಞ. ವರಹಮಿಹಿರ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಬಂದಾಗ ಕಲಾ ಚಟುವಟಿಕೆ ಕೇಂದ್ರಗಳು: ದೇವಗಡ್ನ ದಶಾವತಾರ ದೇವಾಲಯ, ಭೂಮಾರದ ಶಿವದೇವಾಲಯ, ಬುದ್ಧನ ವಿಗ್ರಹಗಳು,
प्रतिष्ठापने ಏಳುವರೆ ಅಡಿ ಎತ್ತರದ ಬುದ್ಧನ ವಿಗ್ರಹ ಸ್ಥಾಪನೆ ಅಜಂತ ಗುಹಾಂತರ ದೇವಾಲಯಗಳ ಸ್ಥಾಪನೆ ನೆಕ್ಸ್ಟ್ ಸರ್ ಎಂ ವಿಶ್ವೇಶ್ವರಯ್ಯನವರನ್ನು ಆಧುನಿಕ ಮೈಸೂರು ನಿರ್ಮಾತೃ ಎಂದು ಕರೆಯಲಾಗಿದೆ ವಿವರಿಸಿ ಆನ್ಸರ್ ನ ಕೊಟ್ಟಿದ್ದೀನಿ ಬರ್ದಿರ್ತೀರಿ ಅಂತ ಅನ್ಕೊಂಡಿದ್ದೀನಿ ಇದನ್ನ ವಿವರಣೆ ಸಹಿತ ಹೇಳಿರುವಂತ ವಿಡಿಯೋ ನಿಮಗೆ ಸಿಗುತ್ತೆ ಸೋ ಟೋಟಲ್ ಆಗಿ ನಿಮ್ಮ ಹಿಸ್ಟರಿ ಪೇಪರ್ ಏನಿದೆ ಕಷ್ಟನೇ ಇತ್ತು ಅಂತ ಹೇಳಬಹುದು ಆದರೆ ಈ ಪೇಪರ್ ಕಷ್ಟ ಇತ್ತು ಅನ್ನೋ ಕಾರಣಕ್ಕೆ ಮುಂದಿನ ಪೇಪರ್ ಕೂಡ ಕಷ್ಟ ಇರುತ್ತೆ ಅಂತ ಅನ್ಕೊಂಡು ಓದನ್ನ ಕಡಿಮೆ ಮಾಡಬೇಡಿ ನಿಮ್ಮ ಎಫರ್ಟ್ ಅನ್ನು ನೀವು ಹಾಕಿ ಖಂಡಿತವಾಗ್ಲೂ ಕೂಡ ಒಳ್ಳೆ ರೀತಿ ಎಕ್ಸಾಮ್ ಅನ್ನು ಅಟೆಂಡ್ ಮಾಡಬಹುದು ಟೆನ್ಷನ್ ಮಾಡ್ಕೊಳ್ಳೋದಂತೂ ಇಲ್ಲ ಯಾಕಂದ್ರೆ ಇನ್ನೊಂದು ಅವಕಾಶ ಕೂಡ ಇದೆ ನಿಮಗೆ ಬರೀಲಿಕ್ಕೆ ಹಾಗಾಗಿ ಈಗ ಗೊತ್ತಾಯ್ತಲ್ಲ ನಿಮಗೆ ಹಿಸ್ಟರಿಯಲ್ಲಿ ಬ್ಲೂ ಪ್ರಿಂಟ್ ಫಾಲೋ ಆಗಿಲ್ಲ ಫಾಲೋ ಆಗಿದ್ರೂ ಕೂಡ ತುಂಬ ಅಂದ್ರೆ 10 ಅಂಕ 5 ಅಂಕದಲ್ಲೇ ಫಾಲೋ ಆಗಬೇಕಾಗಿತ್ತು ಲೆಕ್ಕಕ್ಕೆ 1 ಅಂಕ 2 ಅಂಕ ನೀವು ಹೇಗೋ ಕ್ಯಾರಿ ಮಾಡ್ತಾ ಇದ್ರಿ ಸೋ ಅಲ್ಲಿ ನಿಮಗೆ ಪ್ರಾಬ್ಲಮ್ ಆಗಿರೋದ್ರಿಂದ ಮುಂದೆ ಬರುವಂತ ಎರಡನೇ ಅಟೆಂಪ್ಟ್ ಅಲ್ಲಿ ಹಿಸ್ಟರಿಯನ್ನ ಚೆನ್ನಾಗಿ ಓದ್ಕೊಂಡು ರೆಡಿ ಆಗಿ ಸೋ ನಾವು ಕೂಡ ಕೇರ್ಫುಲ್ ಆಗಿ ಕೆಲವೊಂದು ಕ್ವೆಶ್ಚನ್ಸ್ ಗಳನ್ನು ಕೊಡಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಹಿಸ್ಟರಿ ಈ ರೀತಿ ಪೇಪರ್ ಬಂದಿರೋದ್ರಿಂದ ಮುಂದಿನ ದಿನಗಳಲ್ಲಿ ಬರುವಂತ ಎಲ್ಲಾ ಎಕ್ಸಾಮ್ಸ್ ಗಳಿಗೂ ಕೂಡ ಭಯಪಡಬೇಡಿ ಚೆನ್ನಾಗಿ ಓದ್ಕೊಳ್ಳಿ ಒಳ್ಳೆದಾಗ್ಲಿ ನೀವು ಏನು ಎಕ್ಸ್ಪೆಕ್ಟ್ ಮಾಡಿರ್ತಿರೋ ಆ ಕ್ವೆಶ್ಚನ್ಸ್ ಗಳೇ ಬರಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಆಲ್ ದಿ ಬೆಸ್ಟ್